हेलो फ्रेंड्स, वेलकम टू मैसूर किचन। इवत्तिन नम्म रेसिपी बंदु संडे स्पेशल आगि नानु कुरी तले सारु माडबेकु अन्कोंडिदिनि। तुंबा चेन्नागिरुत्ते मत्ते ईजी आगि माड्कोबहुदु। बन्नि इवाग अदर प्रिपरेशन एनु अंत नोडोण। तले मांस माडोदक्के नानु इल्लि ओंदु कुकर् इट्कोंडु सुमारु 7 टेबल स्पून अष्टु एण्णे हाकोंडिदिनि। एण्णे बिसि आद्मेले स्वल्प ईरुळ्ळि इतर चिक्कदागि कट् माड्कोंडु हाकोंडिदिनि। स्वल्प ईरुळ्ळि एल्ल फ्रै आगबेकु एण्णेयल्लि। नोड़ी आनियन चना कलर चेंज आगे सॉफ्ट आगे। नानू सली तले मांसन चेना वाश् मे तले मांसन चलव हाकंड मेले एला चना मिक्स एण्णेयल्लि। नीर बिटकोळुत्ते इदु स्वल्प नीरेल्ल ड्रई आगोवरेगू एण्णेयल्लि फ्राई माड्कोळव। ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಬೇಕು। ಮಿಕ್ಸ್ ಮಾಡ್ಕೊಳ್ಳೋ ಚೆನ್ನಾಗಿ ಈ ತರ ಹಳದಿ ಎಲ್ಲ ಚೆನ್ನಾಗಿ ಮಾಂಸಕ್ಕೆಲ್ಲ ಇಡಿಬೇಕು। ಈಗ ಒಂದು 5 ನಿಮಿಷ ಆಗೋಷ್ಟರಲ್ಲಿ ನಾವು ಒಂದು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋವಾ। ಇಲ್ಲಿ ಮಸಾಲೆಗೆ ಒಂದು ಟೊಮೆಟೊ ಈ ತರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ। ಸ್ವಲ್ಪ ತೆಂಗಿನಕಾಯಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ, ಮೂರು ಮೆಣಸಿನಕಾಯಿ। ಮೆಣಸಿನಕಾಯಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮೂರು ಮೆಣಸಿನಕಾಯಿ ತಗೊಂಡಿದ್ದೀನಿ। ನಾಲ್ಕು ಲವಂಗ, 1 ಇಂಚ್ ಚಕ್ಕೆ, ಸ್ವಲ್ಪ ಜಿಂಜರ್ ತಗೊಂಡಿದ್ದೀನಿ, ಸ್ವಲ್ಪ ಪುಟಾಣಿ ತಗೊಂಡಿದ್ದೀನಿ, ಒಂದು ಅರ್ಧ ಈರುಳ್ಳಿ ಈ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು। ಇದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ಳವ। ಈಗ ಇದಕ್ಕೇನೆ 1-2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕೊಂಡಿದ್ದೀನಿ। ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ। ಹಾಗೇನೇ 1-2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊತಿದ್ದೀನಿ। ಈಗ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳವ ಒಂದು ಸ್ವಲ್ಪ ನೀರು ಹಾಕೊಂಡು। ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡು ಆಗಿದೆ। ನೋಡಿ ಈ ತರ ಸಾಫ್ಟ್ ಆಗಬೇಕು ಈ ತರ। ನೋಡಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿಬಿಟ್ಟಿದೆ ಫುಲ್ ಇವಾಗ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ। ಈಗ ರುಬ್ಬಿಕೊಂಡಿರೋ ಮಸಾಲೆನ ಆಡ್ ಮಾಡ್ಕೊಳ್ಳವ। ಮಸಾಲೆ ಆಡ್ ಮಾಡ್ಕೊಂಡ ಆದ್ಮೇಲೆ ಇದೇ ಜಾರ್ಗೆನೇ ನಾನು ಸುಮಾರು 1-2 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು ಹಾಕೊಂಡಿದ್ದೀನಿ। ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಹೊಂದ್ಕೊಳ್ಳೋ ತರ। ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಆಡ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಷ್ಟು। ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೀನಿ ನಾನು ಸುಮಾರು 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ। ಆಮೇಲೆ ಬೇಕಂದ್ರೆ ನೋಡ್ಕೊಂಡು ಆಡ್ ಮಾಡ್ಕೊಳ್ಳವ। ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಉಪ್ಪೆಲ್ಲ ಚೆನ್ನಾಗಿ ಈ ಮಟನ್ ಗೆಲ್ಲ ಚೆನ್ನಾಗಿ ಇಡಿಬೇಕು ಈ ತರ ಒಂದು 5 ನಿಮಿಷ ಹಾಗೇನೇ ಕುದಿಸ್ಕೊಳ್ಳವ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡವ ನೋಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸುಮಾರು ಒಂದು 4 ವಿಷಲ್ ಗೆ ಕೂಗಿಸ್ಕೊಳ್ಳವ ಈಗ ಒಂದು 4 ವಿಷಲ್ ಆದ್ಮೇಲೆ ಗ್ಯಾಸ್ ಎಲ್ಲ ರಿಲೀಸ್ ಆಗಿದೆ ಓಪನ್ ಮಾಡಿ ನೋಡವ ವಾವ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ನಿಮಗೆ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ಒಂದ್ಸಲಿ ಚೆಕ್ ಮಾಡ್ಕೊಂಡು ನೀವು ಬೇಕಂದ್ರೆ ಇನ್ನು ಒಂದು 5 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಇಲ್ಲಾಂದ್ರೆ ಬಲ್ತಿರೋದಾದ್ರೆ ಚೆನ್ನಾಗಿ ಬೇಗ ಬೇಯಲ್ಲ ಒಂದೊಂದ್ಸಲಿ ಇನ್ನು ಒಂದು 4 ರಿಂದ 6 ವಿಷಲ್ ತನಕ ಆಗುತ್ತೆ ನೋಡ್ಕೊಂಡು ನೀವು ವಿಷಲ್ ಗೆ ಇಟ್ಕೋಬಹುದು ಇವಾಗ ಒಂದು ಸರ್ವಿಂಗ್ ಬೌಲ್ ಅಲ್ಲಿ ಸರ್ವ್ ಮಾಡ್ಕೊಳ್ಳವ ಮುದ್ದೆ ಜೊತೆಗೆ ರೈಸ್ ಜೊತೆಗೆ ಪರೋಟ ಜೊತೆಗೆ ದೋಸೆ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಈ ತರ ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ ಗಾಗಿ ದಯವಿಟ್ಟು ಮೈಸೂರು ಕಿಚನ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್।